ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಿರೋರಿಗೆ ರಾಜ್ಯದಂಥ ಡಿಗ್ರಿ ಪರೀಕ್ಷೆಗಳು ಕೂಡ ಮುಂದೂಡಿಕೆ ಮಾಡಿದ್ದಾರೆ ಎಲ್ಲ ಯೂನಿವರ್ಸಿಟಿಗಳು ಕೂಡ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ ಸರ್ ಅವರು ತಿಳಿಸಿದ್ದಾರೆ ಇದು ಯಾವ ಯೂನಿವರ್ಸಿಟಿಗೆ ಅಪ್ಲೈ ಆಗುತ್ತೆ ಇನ್ನೂ ಕೂಡ ಸಾಕಷ್ಟು ಇದಕ್ಕೆ ಡೌಟ್ ಇರುತ್ತೆ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಮೊದಲ ಬೇರೆ ನೀವು ಚಾನಲ್ ನೋಡ್ತಾ ಇದ್ದೇವೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟೋ ನಂತರ ಲೈಕ್ನ ಮಾಡಿ ಆಯ್ತಾ ಲೈಕ್ ಬನ್ನಿ ವೀಡಿಯೋ ಎಷ್ಟು ಮಾಡೋಣ ನಿಮಗೆ ಗೊತ್ತಿರೋಕೆ ಅಶ್ವಥ್ ನಾರಾಯಣ ಸರ್ ಅವರು ಕೂಡ ಅದು ಕಳೆದ ವಾರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾಯಿದ್ರು ಈ ಥರ ಪರೀಕ್ಷೆಗಳನ್ನು ಮುಂದೂಡಿಕೆ ಸೂಚನೆ ಕೊಟ್ಟಿದ್ದೀವಿ ಅಂತ ಈಗ ಸರ್ಕಾರದಿಂದ ಅಧಿಕೃತ ಆದೇಶ ಕೂಡ ಬಂದಿದೆ ಎಲ್ಲ ಸೆಮಿಸ್ಟರ್ ಎಲ್ಲ ವಿವಿಗಳ ಸೆಮಿಸ್ಟರ್ ಪರೀಕ್ಷೆಯನ್ನು ಮುಂದೂಡಬೇಕು ಅಂತ ಹೇಳಿ ಅಧಿಕೃತ ಆದೇಶವನ್ನು ಓಡಿಸಿದ್ದಾರೆ ಇಲ್ಲಿ ಅಶ್ವಥ್ ನಾರಾಯಣ ಸರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಏನಂದ್ರೆ ತಮ್ಮ ತಮ್ಮ ಯೂನಿವರ್ಸಿಟಿ ಯೂನಿವರ್ಸಿಟಿಗಳಿಗೆ ನಾನು ಸೂಚನೆ ಮಾಡಿದ್ದೀವಿ ಯೂನಿವರ್ಸಿಟಿಗಳು ಕೂಡ ಡಿಸೈಡ್ ಮಾಡ್ತವೆ ಇನ್ ಕೇಸ್ ಯೂನಿವರ್ಸಿಟಿಗಳಲ್ಲಿ ಸಿಲೆಬಸ್ ಆಗಿಲ್ಲ ಇನ್ ಕೇಸ್ ಏನೂ ಪ್ರಾಬ್ಲಮ್ ಇದ್ರೆ ಮಾತ್ರ ಅಂತ ಯೂನಿವರ್ಸಿಟಿಗಳಿಗೆ ಎಸಾಮಿಷನ್ ಮಾಡ್ತವೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಒಟ್ಟು ಎಲ್ಲ ವಿವಿಗಳಿಗೆ ಒಂದು ಸೆಮಿಸ್ಟರ್ ಎಕ್ಸಾಮ್ನ ಒಂದು ತಿಂಗಳು ಮುಂದೂಡಕ್ಕೆ ಮುಂದೂಡಕ್ಕೆ ಸೂಚನೆ ಮಾಡಿದ್ದಾರೆ ನೀವು ಕೆಲವು ದಿಕ್ಕ ವಿಟಿಗು ಅಪ್ಲಿಕೇಬಲ್ ಆಗುತ್ತೆ ಅಂತದ್ದು ವಿ ಯೂನಿವರ್ಸಿಟಿಗೆ ಯಾವುದೇ ರೀತಿ ಅಪ್ಲಿಕೇಬಲ್ ಆಗಲ್ಲ ಯಾಕಂದ್ರೆ ವಿಟಿಯಲ್ಲಿ ಆಲ್ರೆಡಿ ಕಲೆಕ್ಮಿಷನ್ ಕೊಟ್ಟಿದ್ದಾರೆ ನಾವು ಎಕ್ಸಾಮ್ನ ಯಾವುದೇ ರೀತಿ ಪೋಸ್ಟ್ಪೋನ್ ಮಾಡೋದಿಲ್ಲ ಆಸ್ ಪರ್ ಶೆಡ್ಯೂಲ್ ಮಾಡ್ತೀವಿ ಮತ್ತು ಯಲ್ಲಿ ಸಿಲೆಬಸ್ ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ವಿ ಅವರು ಆಲ್ರೆಡಿ ಕ್ಲಾರಿಫಿಕನ್ ಕೊಟ್ಟಿದ್ದಾರೆ ನಿಮಗೆ ಟಿ ವಿಟಿಯೋದು ಯಾವುದೇ ರೀತಿ ಪೋಸ್ಟ್ಪೋನ್ ಆಗೋದಿಲ್ಲ ನಂತರ ಬಂದ್ಬಿಟ್ಟು ನಿಮಗೆ ಬೇರೆ ಯೂನಿವಸಿಗಳಾದರೆ ಕೊರೋನಾ ಇತ್ತು ಕೋವಿಡ್ ಇತ್ತು ಸ್ವಲ್ಪ ಜನ ಸ್ವಲ್ಪ ಜನ ಆಗಿತ್ತು ಮತ್ತು ಅತಿ ಅತಿಥಿ ಉಪನ್ಯಾಸಕರು ಮುಷ್ಕರ ಕೂಡ ಆಗಿತ್ತು ಈಗಷ್ಟು ಸಾಕಷ್ಟು ಡಿಗ್ರಿ ವಿದ್ಯಾರ್ಥಿಗಳು ಬಿ ಎಸ್ ಸಿ ಬಿ ಬಿಕಾಂ ವಿದ್ಯಾರ್ಥಿಗಳಾಗಿರೋದು ಅವರಿಗೆ ಸಾಕಷ್ಟು ತೊಂದರೆ ಆಗಿತ್ತು ಅಂಥ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಸಂಬಂಧಪಟ್ಟ ಯೂನಿವರ್ಸಿಟಿಗಳು ಕೂಡ ಡಿಸೈಡ್ ಮಾಡ್ತವೆ ಡಿಸೈಡ್ ಮಾಡಿ ತಮ್ಮ ತಮ್ಮ ಯೂನಿವರ್ಸಿಟಿಗಳು ಕೂಡ ಅಧಿಕೃತ ಆದೇಶವನ್ನು ಓಡಿಸ್ತವೆ ತಮ್ಮ ತಮ್ಮ ಯೂನಿವರ್ಸಿಟಿ ಯೂನಿವರ್ಸಿಟಿಗಳು ಅಧಿಕೃತ ಆದೇಶವನ್ನು ಓಡಿಸೋ ತನಕ ಯಾರೂ ವಿದ್ಯಾರ್ಥಿಗಳು ನಂಬಂಗಿಲ್ಲ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ವೇಟ್ ಮಾಡೋಕ್ಕೆ ಹೋಗುತ್ತೆ ತಮ್ಮ ತಮ್ಮ ಸಂಬಂಧಪಟ್ಟ ಯೂನಿವರ್ಸಿಟಿಗಳು ಅಧಿಕೃತ ಆದೇಶ ಹೊರಡಿಸಿದ ನಂತರ ನೀವು ಕ್ಲಾರಿಫಿಕೇಶನ್ ಸಿಗುತ್ತೆ ನಿಮಗೆ ನಮಗೆ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ ಅಂತ ಬಹುಶಃ ಇಟ್ಸ್ ಕೆಲವೊಂದು ಡಿಗ್ರಿ ಕೆಲವೊಂದು ಯೂನಿವರ್ಸಿಟಿಗಳು ಕೂಡ ಪೋಸ್ಟ್ಪೋನ್ ಮಾಡ್ತವೆ ಅಂತ ನನ್ನ ಅನಿಸಿಕೆ ಅವರು ಕೂಡ ಅಧಿಕೃತ ಆದೇಶವನ್ನು ಓಡಿಸ್ತಾರೆ ಆಗ ಅಧಿಕೃತ ಆದೇಶವನ್ನು ಹೊಡೆಸಿದ ನಂತರ ನಮಗೆ ಮಾಹಿತಿ ಬಂದುಬಿಟ್ಟು ತಿಳಿದು ಬರ್ತದೆ ಅದಕ್ಕೋಸ್ಕರ ಯಾರು ಕೂಡ ಈಗಲೇ ನಂಬಿಕೊಂಡಿರಬೇಡಿ ಅಧಿಕೃತ ಆದೇಶ ಬರೋವರೆಗೂ ನೀವು ಕಾಯ್ತೀರಿ ಸರ್ಕಾರದಿಂದ ಮಾತ್ರ ಅಧಿಕೃತ ಆದೇಶ ಸದ್ಯಕ್ಕೆ ಬಂದಿದೆ